ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ರಿಗೂ ಇವತ್ತಿನ ಕೆ ಸಿ ಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಅಪ್ಡೇಟ್ ಬಂದುಬಿಟ್ಟು ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಆ ಎಡಿಟಿಂಗ್ ಮಾಡೋದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಒಂದು, ಅದನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬಟನ್ ಕ್ಲಿಕ್ ಮಾಡಿ. ಅಂದರೆ ದಿನಾಂಕ 2ನೇ ತಾರೀಕು ಆಗಸ್ಟು ಮಧ್ಯಾಹ್ನ 3 ಗಂಟೆಯಿಂದ ದಿನಾಂಕ 5ನೇ ತಾರೀಕು ಆಗಸ್ಟು ಸಂಜೆ 8ರವರೆಗೂ ನಿಮಗೆ ಎಡಿಟಿಂಗ್ಗೆ ಅವಕಾಶ ಕೊಟ್ಟಿದ್ದರು. ಅದೇ ಥರ ಅಭ್ಯರ್ಥಿಗಳು ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ದಾಖಲಿಸುವ ವಿವರಗಳನ್ನು 62 ಆಗಿ ಅಗತ್ಯವಿದ್ದಲ್ಲಿ ಮಾರ್ಪಡಿಸಿಕೊಳ್ಳಬಹುದು. ಯಾರ್ಯಾರಿಗೆ ಅಗತ್ಯ ಇರುತ್ತೆ ಅವರು ತಮ್ಮ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೋಬೋದು. ಆದರೆ ವಿವರಗಳನ್ನು ಮಾರ್ಪಡಿಸಲು ಮೊದಲು ಅರ್ಜಿಯಲ್ಲಿ ಮುದ್ರಿತವಾಗಿರೋ ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಅಂದರೆ ನೀವು ಎಡಿಟ್ ಮಾಡಬೇಕಾದ್ರೆ ಮುಂಚೆ ನೀವು ಏನಾದರೂ ನೀಟಾಗಿ ಚೆಕ್ ಮಾಡಿಕೊಂಡು ನೀವು ಎಡಿಟ್ ಮಾಡಿ ಅಂತ ಹೇಳಿದರು. ಬಹುಮುಖ್ಯವಾಗಿ ಪ್ರವರ್ಗ, ಮೀಸಲಾತಿ, ಕನ್ನಡ, ಗ್ರಾಮೀಣ, ವಿಷಯ ಕೆಟಗರಿ ಇಂಥದ್ದನ್ನು ಸರಿಯಾಗಿ ನಮೂದಿಸ್ಕೋಬೇಕು. ಅಂದರೆ ಇಂಪಾರ್ಟೆಂಟಾಗಿ ನಿಮ್ಮದು ಪ್ರವರ್ಗ ಆಗಿರ್ಬೋದು, ನಿಮ್ಮ ಮೀಸಲಾತಿ ಆಗಿರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣದ್ದು, ಮತ್ತು ಸ್ಪೆಷಲ್ ಕೆಟಗರಿ ಯಾರು ಬರ್ತಾರೋ ಅವ್ರನ್ನ ನೀಟಾಗಿ ಚೆಕ್ ಮಾಡಿಕೊಂಡು ಅದನ್ನು ನಮೂದಿಸಬೇಕು ಅಂತ ಹೇಳ್ತಾರೆ. ಗಮನಿಸಿ ಅಂತ ಮೆಷ ಕೊಟ್ಟಿದ್ದಾರೆ. ಅಭ್ಯರ್ಥಿ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ, ರಾಷ್ಟ್ರೀಯತೆ, ಅರ್ಹತಾ ಖಂಡಿಕೆ, ಪರೀಕ್ಷೆ ಬರೆಯುವ ಸ್ಥಳ, ಇವನ್ನೆಲ್ಲ ನೀವು ತಿದ್ದುಪಡಿಕ್ಕಾಗಲ್ಲ. ಮತ್ತೆ ಹೇಳ್ತೀನಿ ಕೇಳಿ, ನೀವು ನಿಮ್ಮ ಹೆಸರು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಮತ್ತು ತಾಯಿ ಹೆಸರು, ತಂದೆ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ, ರಾಷ್ಟ್ರೀಯತೆ, ಅರ್ಹತೆ ಖಂಡಿಕೆ, ಪರೀಕ್ಷೆ ಬರೆಯುವ ಸ್ಥಳ, ಈ ವಿವರಗಳನ್ನು ನೀವು ತಿದ್ದು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಬೇರೆಯೆಲ್ಲ ನೀವು ತಿದ್ದು ಮಾಡ್ಬೋದು. ಮಾಹಿತಿಯನ್ನು ಹೇಗೆ ನೀವು ಎಡಿಟ್ ಮಾಡೋದಂದರೆ, ಮೊದಲು kacar.nic.in ವೆಬ್ಸೈಟಿಗೆ ಹೋಗಬೇಕು. ಅಲ್ಲಿ ಎಡಿಟಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ನೀವು ಅಲ್ಲಿ ಟೈಪ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ನಂತರ ಪ್ರಿಂಟ್ ಅಪ್ಲಿಕೇಶನ್ ಟ್ಯಾಬ್ಗೆ ಹೋಗಿ ಅಲ್ಲಿ ನೀವು ಎಡಿಟ್ ಅಪ್ಲಿಕೇಶನ್ ಅಂತ ಮಾಹಿತಿ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಆನ್ಲೈನ್ ಮೂಲಕ ಸಲ್ಲಿತ್ತಿರುವ ನೀವು ಯಾವ್ಯಾವ ತಪ್ಪುಗಳಿದೆ ನೋಡ್ಕೋಬೇಕಾಗುತ್ತೆ. ನಂತರ ಏನೋ ತಪ್ಪಿದ್ರೆ ಡೆಕ್ಲರೇಷನ್ ಬಟನ್ ಅಂತ ಕೊಟ್ಟು ಅಲ್ಲಿ ಫೈನಲ್ ಸಬ್ಮಿಷನ್ ನೀವು ಕೊಡಬೇಕಾಗುತ್ತೆ. ನಂತರ ನಿಮ್ಮ ತಪ್ಪಲ್ಲೆಲ್ಲ ಎಡಿಟ್ ಮಾಡ್ಕೊಬಿಟ್ಟು ನಂತರ ಪ್ರಿಂಟ್ ತಗೊಂಡು ನಂತರ ನೀವು ಲಾಸ್ಟ್ಗೆ ಸೇವ್ ಅಂತ ಕೊಟ್ಟಿದ್ರೆ ನಿಮ್ಮ ಮಾಹಿತಿಯನ್ನು ಆಗುತ್ತೆ. ಏನೋ ಡೌಟ್ ಇದ್ದರೆ ವಿಡಿಯೋಗಳಿಗೆ ಸ್ನೇಹಿತರು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.